ನಮ್ಮ ನಿಮ್ಮ ನಡುವೆ ಅದೆಷ್ಟು ಸಾಧಕರಿದ್ದಾರೆ. ಸಾಧನೆ ಮಾಡಿ ಸಮಾಜದಲ್ಲಿ ಗುರುತಿಸಿಕೊಂಡವರು ಹಲವರಾದರೆ ಇನ್ನು ಕೆಲವರು ಎಲೆಮರೆ ಕಾಯಿಗಳಂತೆ ಇದ್ದಾರೆ. ಅಂಥವರನ್ನು ಗುರುತಿಸುವ ಪ್ರಯತ್ನವೇ ಬಿಂಬ, ವ್ಯಕ್ತಿತ್ವದ ಹುಡುಕಾಟ. ಇಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹರೀಶ್ ಸಾಗ. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಸರ್. ನಮ್ಮ ನಿಮ್ಮ ಮಾತುಕತೆಯನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯದನ್ನು ನೋಡ್ಕೊಂಡು. ಖಂಡಿತವಾಗಿ. ಬಡತನದಲ್ಲೇ ಹುಟ್ಟಿ ಬೆಳೆದು ಚಿತ್ರಕಲೆಯನ್ನು ಕರಗತವಾಗಿಸಿಕೊಂಡು ಜನಪ್ರಿಯವಾದವರು ಹರೀಶ್. ಇವರು ಚಿತ್ರಕಲೆಯ ಪ್ರತಿಭೆ ಗುರುವಿಲ್ಲದ ಕಲಿತ ವಿದ್ಯೆ. ಇದಕ್ಕೆ ಆ ಸಮಯದಲ್ಲಿ ಮನೆಯವರ ಸಹಕಾರ ಪ್ರೋತ್ಸಾಹ ಅಷ್ಟೇನೂ ಸಿಕ್ಕಿರಲಿಲ್ಲ, ಹಾಗೆಯೇ ವಿರೋಧವೂ ಇರಲಿಲ್ಲ. ತನ್ನ ಅತ್ಯುತ್ತಮ ಬರವಣಿಗೆಯಿಂದಾಗಿ ಜನಮನ ಗೆದ್ದರು. ಊರಿನ ಜನರು ತಮ್ಮ ತಮ್ಮ ಮನೆಗಳಿಗೆ ಹೆಸರನ್ನು ಬರೆಯುವ ಕೆಲಸವನ್ನು ಇವರಿಗೆ ಒಪ್ಪಿಸುತ್ತಿದ್ದರು. ಹೀಗೆ ಬಂದ ಹಣದಿಂದ ಓದನ್ನು ಮುಗಿಸಿದರು. ನಂತರದಲ್ಲಿ ಕಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪ್ರಸ್ತುತ ಇವರು ಕಲಾ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿ ವಿದ್ಯಾರ್ಥಿಗಳ ಕಲಾ ಪ್ರತಿಭೆಯನ್ನು ಸುಧಾರಿಸಿ ಅವರನ್ನು ಲೋಕಕ್ಕೆ ಪರಿಚಯಿಸುವ ಕೆಲಸ ಮಾಡುತ್ತಿದ್ದಾರೆ. ಮಾನಸಿಕವಾಗಿ ಕುಗ್ಗಿ ಜೀವನಾಸಕ್ತಿ ಕಳೆದುಕೊಂಡವರಿಗೂ ಕೂಡ ಚಿತ್ರಕಲೆ ಒಂದು ನಿವಾರಣ ಔಷಧಿ ಆಗಬಹುದು ಎಂಬುದನ್ನು ಕ್ರಿಯಾತ್ಮಕವಾಗಿ ಲೋಕಕ್ಕೆ ತೋರಿಸಿದ್ದಾರೆ. ಚಿತ್ರಕಲೆಯ ಜೊತೆಯಲ್ಲಿ ಮರಳು ಶಿಲ್ಪ ರಚಿಸುವ ಕಲೆ ಕರಗತ ಮಾಡಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಏಕಾ ವ್ಯಕ್ತಿಯಾಗಿ ಮರಳು ಶಿಲ್ಪ ರಚಿಸುವ ಪ್ರಥಮ ವ್ಯಕ್ತಿ ಎಂಬ ಹೆಗ್ಗಳಿಕೆ ಬರೆದು ಇವರು ರಚಿಸುವ ಪ್ರತಿಯೊಂದು ಮರಳು ಶಿಲ್ಪವು ಸಾಮಾಜಿಕ ಜಾಗೃತಿ ಮೂಡಿಸುವಂತದ್ದಾಗಿದೆ. ಸರ್, ಈಗ ತಾನೇ ನಿಮ್ಮ ಕಿರು ಪರಿಚಯ ನೋಡ್ಕೊಂಡು ಬಂದು ನೀವು ಅಕಸ್ಮಾತ್ ಆಗಿ ಚಿತ್ರಕಲಾ ಕ್ಷೇತ್ರಕ್ಕೆ ಬಂದಿದ್ರ ಅಂತ ಹೇಳಿದ್ರ, ಅದು ಹೇಗೆ ಸರ್? ಬೇಸಿಕ್ಕಾಗಿ ಕಲೆಯ ಬಗ್ಗೆ ಅಷ್ಟೇನು ಗೊತ್ತಿರಲಿಲ್ಲ ಮೊದಲು. ಯಾವಾಗ ಶಾಲೆಯಲ್ಲಿ ಅಥವಾ ಹೈಸ್ಕೂಲಲ್ಲಿ ಇರುವಾಗ ಏನೋ ಸಣ್ಣ ಪುಟ್ಟ ರಚನೆ ಏನು ಮಾಡ್ತಿತ್ತು ಅದನ್ನು ನೋಡಿಕೊಂಡು ನಮ್ಮ ವಿಜ್ಞಾನ ಟೀಚರಾಗಲಿ ಅವರೆಲ್ಲ ನಮಗೆ ಸಹಕಾರ ಕೊಟ್ಟರು. ಹೀಗೆ ಕಾಲೇಜ್ ಇದೆ, ಹೋಗ್ಬೋದು ಹೋಗ್ಬೋದು ಅಂತ ಹೇಳಿದ್ದು. ಬಟ್ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಮತ್ತು ಅದೇ ಇದು ಕಲಿತು ಏನಾಗ್ಬೋದು, ಏನಾಗ್ತದೆ, ಇದರಲ್ಲಿ ಏನು ಹಣ ಮಾಡುವ ಅಥವಾ ಇನ್ನಿದ್ರಿಂದ ಏನು ಬದುಕು ರೂಪಿಸ್ಬೋದು ಎನ್ನುವಂಥ ಒಂದು ತಪ್ಪು ಕಲ್ಪನೆ ನನ್ನಲ್ಲೂ ಇತ್ತು. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಒಲವು ತೋರಿಸ್ಲಿಲ್ಲ. ಏನು ನನ್ನ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿಗೆ ಒಂದು ತೃಪ್ತಿ ಕೊಡುವ ಹಾಗೆ ಅಲ್ಪ ಸ್ವಲ್ಪ ಕೃತಿ ಮಾಡ್ತಾ ಇತ್ತು. ಇದರ ಬಗ್ಗೆ ಸ್ಥೂಲವಾಗಿ ಅಥವಾ ಡೀಪಾಗಿ ನಾನು ಕಂಡುಕೊಳ್ಳಲಿಕ್ಕೆ ಹೋಗಲಿಲ್ಲ. ಅದ ನಂತರ ಅದು ಹೇಳಿದಾಗೆ ನಮ್ಮೊಬ್ಬರು ಉಡುಪಿಯಲ್ಲಿ ಕಾಲೇಜ್ ಉಂಟು ಹೋಗ್ಬೋದು ಅಂತ ಹೇಳಿದಕ್ಕೆ ಆಯಿತು ಸೇರು ಅಂತ ಹೇಳಿ ಸೇರಿತ್ತು. ಸೇರಿದ ನಂತರ ಇದರಿಂದ ಏನು ಆಗ್ತದೆ ಅಥವಾ ಏನು ಮಾಡ್ಬೋದು, ಒಬ್ಬ ಶಿಕ್ಷಕನಾಗ್ಬೋದಾ, ಕಲಾವಿದನಾಗ್ಬೋದಾ ಅಥವಾ ಕಂಪೆನಿಯಲ್ಲಿ ವರ್ಕ್ ಮಾಡ್ಬೋದಾ, ಅದರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಿರಲಿಲ್ಲ. ಅಂದರೆ ನಿಮ್ಮದು ಚಿಕ್ಕಂದಿಂದ ಏನು ಗುರಿ ಇರಲಿಲ್ಲ, ನಾನೊಬ್ಬ ಚಿತ್ರ ಕಲಾವಿದನೇ ಆಗಬೇಕು, ನನ್ನ ಕೈಯಲ್ಲಿ ಹಲವಾರು ಚಿತ್ರ ಮೂಡಿ ಬರಬೇಕು ಅನ್ನೋ ಆಸೆ ಇರಲಿಲ್ಲ? ಖಂಡಿತವಾಗಿ ಇರಲಿಲ್ಲ. ಆಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ, ತುಂಬ ಬಡತನದಲ್ಲಿದ್ದವರು, ಹಾಗಾಗಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗಲಿಲ್ಲ ಅಥವಾ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡುವವರು ನಮ್ಮ ಫ್ಯಾಮಿಲಿಯಲ್ಲಿ ಇರಲೇ ಇಲ್ಲ. ಹಾಗಾಗಿ ನಾವು ಅಲ್ಲೇ ಒಂದು ನಿಂತ ನೀರಾಗಿ ಇದ್ವಿ, ಅಥವಾ ನಮ್ಮಲ್ಲೂ ಕಲೆ ಇದೆ ಅಂತ ಹೇಳಿಕೊಂಡು ನಮ್ಮನ್ನು ನಾವು ಗುರುತಿಸಿದ್ದೂ ಇಲ್ಲ ಅಥವಾ ಬೇರೆಯವರು ನಾವು ಇದರಲ್ಲಿ ಒಳ್ಳೆಯದಾಗ್ತದೆ ಮುಂದುವರಿ ಅಂತ ಹೇಳುವವರು ಇರಲಿಲ್ಲ. ನಿಮ್ಮ ತಂದೆ ತಾಯಿಗಳು ಏನಂದ್ರೆ ಸರ್, ಯಾಕಂದ್ರೆ ತಂದೆ ತಾಯಿಗಳು ಮಗ ಚಿತ್ರಕಲೆ ಬಿಡಿಸ್ತಾನೆ ಅಂದ್ಕೂಡಲೇ ಈಗ ಹೆಚ್ಚಿನ ಹೇಳ್ತಾರೆ ಬೇಡಪ್ಪ ಏನು ಕೆಲಸ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂತ ಹಿಂದೆ ಹೇಳ್ತಾರೆ, ಹಾಗೇನಾದರೂ ಆಯ್ತಾ ನಿಮ್ಮ ಇದ್ರ? ಹಾಗೇನಿಲ್ಲ, ನಮ್ಮ ತಂದೆ ತಾಯಿಯವರಿಗೆ ಅಷ್ಟೊಂದು ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿಯಾಗಿ ಜ್ಞಾನವಾಗಿ ಇರಲಿಲ್ಲ. ತುಂಬ ಬಡತನದಲ್ಲಿದ್ದವರು, ಅನಕ್ಷರಸ್ಥರು ಅಂತಲೇ ಹೇಳ್ಬೋದು. ಸೊ ನಾವು ಬದುಕು ರೂಪಿಸಬೇಕಾದ್ರೆ ನಾವೇ ಅದರ ಹಿಂದೆ ಓಡಾಡುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಏನೋ ದೇವರು ಕೊಟ್ಟದ್ದು ಅಂತ ಹೇಳಿ ಏನೋ ಒಂದು ಅಕಸ್ಮಾತ್ ಆಗಿ ನನಗೆ ಸೆಕೆಂಡ್ ಪಿ ಯು ಸಿಯಲ್ಲಿ ಆ ಟೈಮಲ್ಲಿ ಒಂದು ಬರೆಯುವಾಗ ಚೆಂದ ಬರ್ತಾಯಿತ್ತು ವರ್ಕ್, ಅದನ್ನು ನೋಡಿ ಊರಿನವರು ನಮ್ಮನೆಗೊಂದು ಹೆಸರು ಬರೀಬೇಕು ಅಂದರೆ ಬ್ರಷ್ ಪೆನ್ನಿಗೆ ಇರುವ ವ್ಯತ್ಯಾಸ ಅವರಿಗೂ ಗೊತ್ತಿರಲಿಲ್ಲ. ಸೊ ನಾನು ಬರೆದು ಕೊಟ್ಟೆ, ಅದನ್ನು ನೋಡಿ 24 ಜನ ಬಂದರು. ಸೊ ಅದರಿಂದ ನನಗೆ ಇನ್ಕಮ್ ಬರಲಿ ಸ್ಟಾರ್ಟ್ ಆಯಿತು. ಸೊ ಅದರಿಂದಲೇ ನಾವು ಪಿ ಯು ಸಿ ಅದರಲ್ಲಿ ನನಗೆ ಹಣ ಸಂಪಾದನೆ ಆಗ್ತಾ ಇತ್ತು. ಹಾಗಂತ ನಾವು ಯಾವುದು ಬ್ರಷ್ ಹೇಗೆ ಹಿಡಿಬೇಕು
ಅಥವಾ ಇದು ಹೀಗೆ ಬರಬೇಕಂತ ಯಾವುದು ಪರಿಕಲ್ಪನೆ ಇರಲಿಲ್ಲ. ನಾನು ನೋಡಿಯೂ ಇರಲಿಲ್ಲ, ಅದು ಹೇಗಿರ್ತೇವೆ ಗೊತ್ತಿರಲಿಲ್ಲ. ನಾನು ನಮ್ಮದೇ ಒಂದು ಪ್ರಪಂಚದಾಗೆ ಮಾಡ್ತಾ ಹೋಗ್ತಾ ಇತ್ತು. ಅಂದರೆ ನಿಮಗೆ ಹಿಂದಿನಿಂದಲೂ ಇದು ಚಿತ್ರಕಲೆ ಬಿಡಿಸೋದು ಹೇಗೆ ಅಂತ ಎಲ್ಲೂ ಟ್ರೈನಿಂಗ್ ಹೋಗಿಲ್ಲ, ಆದರೂ ನಿಮಗೂ ಬರ್ತಾ ಇತ್ತು ಅಂದರೆ ನಿಮ್ಮ ರಕ್ತದಲ್ಲೇ ಚಿತ್ರಕಲೆ ಅಂದರೆ ಕಲಿಯುವಂಥದ್ದೇನಾದರೂ? ಅದು ಗೊತ್ತಿಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಲಾವಿದರು ಇಲ್ಲ. ಹಾಗಂತ ಎಲ್ಲ ಮಕ್ಕಳು ಮಾಡುವಾಗ ಅಂದರೆ ಶಾಲೆಯಲ್ಲಿ ಬೇರೆ ಮಾಡುವಾಗ ನಾವು ಮಾಡ್ತಾ ಇತ್ತು, ಅವರಕ್ಕಿಂತ ಕಡಿಮೆ ಇತ್ತು ನಮ್ಮ ವರ್ಕ್, ಅಷ್ಟೇನು ಸ್ಟ್ಯಾಂಡರ್ಡ್ ಆಗಿ ಅಥವಾ ಏನು ಚಂದ ಬರುವಂಥದ್ದೇನು ಇರಲಿಲ್ಲ. ಹಾಗಂತ ಖುಷಿಗೊಮ್ಮೆ ದೇವರ ಫೋಟೋ ನೋಡಿ ದೇವ್ರದ್ದು ಮಾಡುವುದು, ಹನುಮಂತನ ಮಾಡೋದು ಅಥವಾ ಗಣಪತಿದು ಮಾಡೋದು, ಇಂಥದ್ದೆಲ್ಲ ಜಾಸ್ತಿ ಒಲವು ತೋರಿಸ್ತಾ ಇತ್ತು. ಹಾಗಂತ ಅದೇ ಒಂದು ಶ್ರೇಷ್ಠ ಅಂತ ನಮ್ಮ ಕಲ್ಪನೆಯಲ್ಲಿ ಅದೇ ಒಂದು ಶ್ರೇಷ್ಠ. ಬಿಕಾಸ್ ನಮಗೆ ಯಾರು ಅದನ್ನು ತಿದ್ದುವವರು ಇರಲಿಲ್ಲ. ಅದರ ಬಗ್ಗೆ ಇದು ಸರಿ ಇಲ್ಲ, ಇದು ಸರಿ ಮಾಡಬೇಕು, ಹೀಗಿರಬೇಕು, ಕಲೆ ಅಂದರೆ ಹೀಗಿರ್ತದೆ, ಆ ಒಂದು ಬ್ಯಾಲೆನ್ಸಿಂಗ್ ಆಗಲಿ ಸಮತೋಲನ ಅದು ಯಾವುದೂ ಇಲ್ಲ. ನಮ್ಮದೇ ಒಂದು ಶ್ರೇಷ್ಠ ಕಲಾಕೃತಿ ಎನ್ನುವ ಮಟ್ಟದಲ್ಲಿ ಆಗ ಮಾಡ್ತಾ ಇತ್ತು. ಅದು ಸಹ ಒಂದು ಅಷ್ಟೇನೂ ಇಲ್ಲ, ಒಂದು ಎರಡು ಮೂರು ವರ್ಕ್ ವರ್ಷದ. ನೀವು ಚಿಕ್ಕವರಿರುವಾಗ ನೀವು ಹೇಳಿದರೆ ನಾನು ಮಧ್ಯಾಂತರವಾಗಿ ಬಂದು ಕಲೆ ಚಿತ್ರಕಲೆ ಕಡೆ ಆಸಕ್ತಿ ಮೂಡಿ ಮಾಡಿದ್ರು. ಮಧ್ಯದಲ್ಲಿ ಈಗ ನೀವು ಸ್ಕೂಲ್ ಲೈಫಲ್ಲಿರ್ಬೋದು, ಹೈಸ್ಕೂಲ್ ಲೈಫಲ್ಲಿರ್ಬೋದು, ಎಲ್ಲಿಯಾದರೂ ನಿಮ್ಮ ಚಿತ್ರಕಲೆಗೆ ಸಂಬಂಧಪಟ್ಟಾಗ ಏನಾದರೂ ಬಹುಮಾನ ಏನಾದರೂ ಸಿಕ್ಕಿದ್ದು ನಿಮಗೆ ಸ್ಫೂರ್ತಿ ಆಯಿತಾ ಹೇಗೆ? ಎಲ್ಲ ಮಕ್ಕಳು ಮಾಡುವಾಗೆ ನಾನು ಮಾಡ್ತಾ ಇದ್ದೆ. ಹಾಗೆ ಹಿರಿಯಡ್ಕದಲ್ಲಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೀತಾ ಇತ್ತು. ಹಾಗೆ ಶಾಲೆಯಲ್ಲಿ ಹೈಸ್ಕೂಲಲ್ಲಿ ಇರುವಾಗ ಹೇಳಿದರು ಅಲ್ಲಿ ಹೋಗ್ಬೋದು ಪಾರ್ಟಿಸಿಪೇಟ್. ಹಾಗೆ ನಾಲ್ಕೈದು ಮಕ್ಕಳು ಹೋದ್ವಿ. ಅದೇ ಯಾವ ಪ್ರಿಪರೇಷನ್ ಇರಲಿಲ್ಲ, ಸ್ಪರ್ಧೆ ಅಂತ ಹೇಳಿದರೆ ಅಲ್ಲೇ ಹೋಗಿ ಮಾಡೋದಂತ. ಅಲ್ಲಿ ಹೋದ್ಮೇಲೆ ನಮಗೆ ತುಂಬ ಭಯ ಸ್ಟಾರ್ಟ್ ಆಗ್ತಿತ್ತು ಬೇರೆಯವ್ರನ್ನ ನೋಡಿ ವರ್ಕ್ ಅಂದರೆ. ನಮಗೆ ಅದರದ್ದು ಹಿನ್ನೆಲೆ ಗೊತ್ತಿರುವುದಿಲ್ಲ, ಹೀಗಿರ್ತದೆ, ಇಷ್ಟು ಜನ ಬರ್ತಾರೆ, ಹೀಗೆ ವರ್ಕ್ ಮಾಡಬೇಕು, ಅದೇನಿಲ್ಲ. ಅವ್ರದ್ದೆಲ್ಲ ನೋಡುವಾಗ ತುಂಬ ಬೇಜಾರಾಗ್ತಿತ್ತು, ನಾ ಕಲೀಲಿಕ್ಕೆ ತುಂಬ ಉಂಟಲ್ಲ ಇದು ಎಂತ ನಂದು ಅಂತ ಹೇಳಿ ನನ್ನಲ್ಲಿ ಸಂಕುಚಿತ ಮನೋಭಾವನೆ ಇತ್ತು. ಸೊ ಆ ರೀತಿಯಲ್ಲಾದರೂ ನಮಗೆ ಮಾಡಿ ಫೋಟೋದು ನೋಡಿ ನಾವು ನಮ್ಮ ಮನೆ ದೇವರದ್ದು ಫೋಟೋ ನೋಡಿ ಕಲ್ತದ್ದು. ಸೊ ಅದು ನಮಗೆ ಸಮಾಧಾನಕ ಬಹುಮಾನ ಸಿಕ್ಕಿದ್ದು ಅದು ಒಂದು ಖುಷಿ ಇತ್ತು. ಅದು ಕೂಡ ಶಾಲೆಯಲ್ಲಿ ಪುನಃ ಕರೆದು ನಮಗೆ ಪುನಃ ಅವರನ್ನು ಗುರುತಿಸುವುದು ಅಂತ ಕಾರ್ಯ, ಅದು ನಮಗೆ ಒಂದು ಸ್ಪಿರಿಟ್ ಬರ್ತಾ ಇತ್ತು. ಹಾಗಂತ ಅದೇ ನಾವು ಶ್ರೇಷ್ಠ ಹೇಳ್ಕೊಂಡು ಅದರ ಹಿಂದೆ ಬಿದ್ದಿರಲಿಲ್ಲ. ಅದು ಒಂದು ಅಂದರೆ ನೀವು ಹೇಳೋದಂದ್ರೆ ಗುರು ಇಲ್ಲದೆ ನೀವು ಒಂದು ಚಿಕ್ಕ ಅಂದರೆ ನಿಮ್ಮ ಹೈಸ್ಕೂಲ್ ಜೀವನದಲ್ಲಿ ಏನೋ ಒಂದು ಯಾರು ಚಿತ್ರದ ಶಿಕ್ಷಕರು ಅಂತ ಇರಲಿಲ್ಲ ನಮಗೆ. ಹಾಗಂತ ನಾವು ಮಾಡಿದ್ದೆ ಚಿತ್ರ ಆಗಿತ್ತು, ಹೋದದ್ದೇ ದಾರಿಯಾಗಿತ್ತು. ಹೌದು. ಇನ್ನು ಹೇಳೋದಾದ್ರೆ ಸರ್, ನಿಮ್ಮ ಮನೇಲಿ ನೀವು ಹೇಳಿದ್ರು ತುಂಬ ಕಷ್ಟ ಇತ್ತು ಅಂತ, ಆ ಸಮಯದಲ್ಲಿ ಚಿತ್ರಕಲೆಯಲ್ಲೂ ಹೆಚ್ಚು ಇನ್ಕಮ್ ಬರ್ತಾ ಇಲ್ಲ, ಹೇಗೆ ಸರ್ ನೀವು ಮನೆಯನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದ್ರಿ? ಮನೆ ಅಂದ್ರೆ ಹಾಗಲ್ಲ, ನಮ್ಮ ವೃತ್ತಿ ಬೇಕಾದ ನಮಗೆ ಪೇಂಟಿಂಗ್ ಅಲ್ಲಿ ಬರ್ತಾ ಇತ್ತು. ನೆಕ್ಸ್ಟ್ ಆರ್ಡರ್ ಬರಲಿ ಸ್ಟಾರ್ಟ್ ಆಯಿತು. ಶಾಲೆಯಲ್ಲೆಲ್ಲ ಭೂಪಟ ಬಿಡಿಸುವಂಥದ್ದು ಅದೆಲ್ಲ ನಮ್ಮ ರಜೆ ಟೈಮಲ್ಲಿ ನಮಗೆ ಜಾಸ್ತಿ ಬರ್ತಾ ಇತ್ತು. ಹಾಗಾಗಿ 5-6 ಕಿಲೋಮೀಟ್ರ್ ಇದ್ದರೂ ನಾವು ನಡ್ಕೊಂಡು ಹೋಗಿ ಕೃತಿ ಮಾಡಿ ಅದರಲ್ಲಿ ಬಂದ ಸಂಪಾದನೆ 4-5 ಸಾವಿರ ಸಿಕ್ಕಿದ್ದು ಅದೇ ನಮಗೆ ಶ್ರೇಷ್ಠ ಅಂತ ಆಗ್ತಾಯಿತ್ತು. ಹಾಗಾಗಿ ಆ ಕಡೆ ಈ ಕಡೆ ಆ ಕಡೆ ಹೇಳ್ಕೊಂಡು ಒಂದು ಶಿಕ್ಷಣಕ್ಕೆ ಒಂದು ಕೊರತೆ ಬರಲಿಲ್ಲ. ನೀವು ನಿಮ್ಮ ಪ್ರಾರಂಭಿಕ ಜೀವನವನ್ನು ಚಿತ್ರಕಲೆ ಕಲಿಸಿ ಮುಗಿಸಿದ ನಂತರ ಮುಗಿದ ನಂತರ ನೀವು ಶಿಕ್ಷಕರಾಗಿ ಸೇರಿಕೊಂಡಿದ್ದೀರಿ, ಆವಾಗಿನ ನಿಮ್ಮ ವೃತ್ತಿ ಅನುಭವ ಹೇಗಿತ್ತು ಸರ್? ತುಂಬ ಕಷ್ಟ ಆಗಿತ್ತು. ಅದೇ ಒಂದು ಶಿಕ್ಷಕ ವೃತ್ತಿ ಬೇಡ ಅಂತ ಒಂದು ನನ್ನಲ್ಲೂ ತಪ್ಪು ಕಲ್ಪನೆ ಇತ್ತು. ಕಲೆ ಅಂದರೆ ನಾವು ಕಲೆಯಲ್ಲಿ ಹೆಚ್ಚು ಮಾಡ್ಬೋದು. ಅದೇ ಆರ್ಟ್ ಫೀಲ್ಡಿಗೆ ಚಿತ್ರಕಲಾ ಮಂದಿರ ಸೇರಿದ ನಂತರ ಕಲೆ ಬೇರೆ ಬೇರೆ ಆರ್ಟಿಸ್ಟ್ ಬಗ್ಗೆ ಸ್ಟಡಿ ಮಾಡಬೇಕಾಯಿತು. ಮತ್ತು ಹೀಗಿದೆ ಅಂದರೆ ನಾವೊಂದು ಬಾಯಿಯೊಳಗಿನ ಕಪ್ಪೆ ಥರ ಇದ್ವಿ. ಸೊ ಅದು ಹೊರಗೆ ಬಂದ ನಂತರ ಪ್ರಪಂಚ ಹೀಗಿದೆಯೋ ನಾವು ತುಂಬ ಕಲೀಲಿಕ್ಕಿದೆ ಅಂತ ಆ ಒಂದು ಚಿಂತನೆ ಬೆಳೀತದೆ. ಆ ನಂತರ ನಾವು ಕಲಿಕೆಗೆ ಸ್ವಲ್ಪ ಜಾಸ್ತಿ ಸ್ಫೂರ್ತಿ ಕೊಟ್ಟೆ. ಅಂದರೆ ಅದರ ಹಿಂದೆ ಚೂರು ಒಲವು ತೋರಿಸಿದೆ. ಅದಾದ ನಂತರ ಶಿಕ್ಷಕ ವೃತ್ತಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇತ್ತು. ಸೊ ಏನಾದರೂ ನಮಗೆ ಒಂದು ತಿಂಗಳಿಗೆ ಇನ್ಕಮ್ ಇಷ್ಟೇ ಅಂತ ಬೇಕು ಅಂತ ಒಂದು ಪರಿಸ್ಥಿತಿ ಎದುರಾಯಿತು. ಆವಾಗ ನಾವು ಅಂದರೆ ನಾವು ಸಾಲ ಜಾಸ್ತಿ ಮಾಡಿತ್ತು. ಸೊ ಕಲಿಕೆಗೆ ಸಾಲ ಅದನ್ನು ನಾನು ಯಾರದೇ ಆಗಲಿ ಸಣ್ಣಗಿರುವಂಥ ಸಹ ಹಾಗೆ ಒಬ್ಬರು ಕೊಟ್ಟು ಅಂತ ಹೇಳಿ ಅದು ಸಾಲದ ರೂಪ ಸಾಲ ಅಂತ ಹೇಳಿ ನನ್ನ ತಲೆಯಲ್ಲಿ
ಇದಾಗ್ತಾಯಿತ್ತು. ಸೊ ಅದು ನಾನು ಕೊಡಬೇಕು, ಅವರು ಈಗ ಹೆಲ್ಪ್ ಮಾಡಿದ್ದಾರೆ, ಇವರಿಗೆ ಇದು ಮಾಡಬೇಕು ಅಂತ ಹೇಳುವಂಥ ಇದು ಬಂತು. ಹಾಗಾಗಿ ನಾನು ತಮ್ಮಂದರ ಶಿಕ್ಷಣಕ್ಕೆ ಒಂದು ದಾರಿ ತೋರಿಸಬೇಕು ಹೇಳುವಂಥ ಒಂದು ನಿಲುವು ಕೂಡ ಬಂತು ನನಗೆ. ಸೊ ಹಾಗಾಗಿ ಶಿಕ್ಷಕನಾಗಿ ಜಾಯಿನ್ ಆದೆ. ಅಲ್ಲೂ ಮಕ್ಕಳ ಮನೋ ಇದು ಹೇಗಿರ್ತದೆ, ಚೈತನ್ಯ ಹೇಗಿರ್ತದೆ, ಆದರೂ ಮಕ್ಕಳಿಗೆ ಟೀಚಿಂಗ್ ಮಾಡೋದು ಹೇಗೆ, ಅದೆಲ್ಲ ನನಗೆ ಪೂರ್ವಭಾವಿಯಾಗಿ ನಾನು ಆರ್ಟ್ ಕಾಲೇಜಲ್ಲಿ ಇರುವಾಗಲೇ ಕ್ಲಾಸಸ್ ತೆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಅಲ್ಲಿ ಶಾಲೆಯಲ್ಲಿ ತುಂಬ ಸುಲಭ ಆಯಿತು. ಹಾಗೆ ಒಂದು ಒಲ್ಲದ ಮನಸ್ಸಿನಲ್ಲಿ ಒಂದು 2-3 ವರ್ಷ ನಾನು ತುಂಬ ಕಷ್ಟಪಡಬೇಕಾಯ್ತು ಆ ಫೀಲ್ಡಲ್ಲೂ. ಮಕ್ಕಳು ತೀ ಬೆರೆಯೋದು, ಮಕ್ಕಳ ಮನೋ ಚೈತನ್ಯ ನೋಡೋದು, ಮಕ್ಕಳ ಹತ್ರ ಮಕ್ಕಳನ್ನು ಎಲ್ಲರನ್ನು ಇಂಟ್ರೆಸ್ಟೆಡ್ ಯಾರು ಇರುವುದಿಲ್ಲ. ಸೊ ಅವರನ್ನು ಎಲ್ಲರಿಗೆ ಆಸಕ್ತಿ ಬರೆಸುವುದು ಹೇಗೆ, ಕಲೆ ಬಗ್ಗೆ ಎಲ್ಲ ಶಿಕ್ಷಣಕ್ಕಿಂತ ಶ್ರೇಷ್ಠ ಕಲೆ 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 ಎಲ್ಲ ಹೇಳ್ಕೊಂಡು ಬರ್ತಾರೆ, ಬಟ್ ಅದು ಹೇಗೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಸೊ ಅದನ್ನು ಹೇಗೆ ಅಂತ ಗೊತ್ತಿಸಬೇಕಾದ್ರೆ ನಾವು ಶಿಕ್ಷಕರಾಗಿ ನಾನು ಶ್ರಮಿಸಬೇಕು. ಹೀಗೆ ಹೀಗೆ ಅಂಗಗಳಿವೆ, ಇದರ ಬಗ್ಗೆ ಸ್ವಲ್ಪ ತಿಳಿಯಪಡಿಸಬೇಕು, ಬೇಸಿಕ್ ಸ್ಟ್ರಾಂಗ್ ಮಾಡಬೇಕು. ಆ ರೀತಿಯಲ್ಲಿ ಸಣ್ಣ ಮಕ್ಕಳಿಗೆ ಜಾಸ್ತಿ ಸ್ಫೂರ್ತಿ ಕೊಟ್ಟೆ, ಅದು ಯಶಸ್ವಿ ಆಯಿತು, ತಕ್ಕಪಟ್ಟಿಗೆ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಉಡುಪಿಯಲ್ಲಿ ಒಬ್ಬರೇ ಅಂದರೆ ಮರಳು ಶಿಲ್ಪ ಇದು ಕಲಾಕೃತಿಯನ್ನು ರಚಿಸಬೇಕಾದ್ರೆ ಒಂದು 3-4 ಜನ ಬೇಕಂತಾರೆ, ಬಟ್ ನೀವು ಒಬ್ಬರೇ ಮಾಡ್ತೀರಾ ಅಂತ ಕೇಳಲ್ಪಟ್ಟೆ, ಇದ್ರ ಬಗ್ಗೆ ಹೇಗೆ ಹೆಸರೋದು, ಹೇಗೆ ಸಾಧ್ಯ ಆಯಿತು? ಕುಂದಾಪುರದಲ್ಲಿ ಶಿಕ್ಷಕನಾಗಿ ಹೋದ ನಂತರ ಅಲ್ಲಿ ಅಂದರೆ ಕಟ್ಟುಪಾಡು ಅಂದರೆ ಶಿಕ್ಷಣದಲ್ಲಿ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಬೈಂಡಿಂಗ್ ಇರ್ತದೆ, ಹೀಗೆ ಇರ್ತದೆ, ಹೀಗೆ ಇರಬೇಕು ಹಾಗೆಲ್ಲ. ಸೊ ಅದು ಬಿಟ್ಟು ನಮಗೆ ಅದು ತುಂಬ ಕಷ್ಟ ಆಗ್ತಿತ್ತು, ಬಟ್ ನನ್ನ ಜೀವನ ಇದಲ್ಲ ಅಂತ ಮನಸ್ಸಲ್ಲಿ ಹೇಳ್ತಾ ಉಂಟು. ತದನಂತರ ನಮ್ಮ ಒಂದು ನಾಗರ ಪಂಚಮಿ ಟೈಮಲ್ಲಿ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿತ್ತು. ಅದು ಎಲ್ಲ ಪೇಪರಲ್ಲೂ ಫ್ರಂಟ್ ಪೇಜಲ್ಲಿ ಕ್ಲಿಕ್ ಆಯಿತು. ಪ್ರಥಮ ವರ್ಕೆ, ನನ್ನ ಫಸ್ಟ್ ವರ್ಕ್ ಏಕವ್ಯಕ್ತಿಯಾಗಿ ಮಾಡಿರುವಂಥದ್ದು. ಅಂದರೆ ಅಲ್ಲಿ ಬೇರೆ ಇದಕ್ಕೆಲ್ಲ ಹೆಲ್ಪಿಗೆ ನಾನು ವರ್ಕರ್ಸನ್ನು ಯೂಸ್ ಮಾಡ್ತೇನೆ, ಕೃತಿ ನಾನೇ ಮಾಡ್ತೇನೆ, ಅಂದರೆ ಫುಲ್ ಡೇ ತಗೊಳ್ತೇನೆ ನಾನು. ಇತ್ತೀಚಿನ ದಿನಗಳಲ್ಲಿ ನೀವು ಬಿಡಿಸಿರುವ ಮರಳು ಕಲಾಕೃತಿಯಲ್ಲಿ ಹೆಚ್ಚಾಗಿ ಅಂದರೆ ಅವೇರ್ನೆಸ್ ಪ್ರೋಗ್ರಾಮ್ ರೀತಿಯಲ್ಲಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಕಳೆದ ಬಾರಿ ನೀವು ಅಂದರೆ ಇದು ಕುಡಿತದ ಇದರಲ್ಲಿ ಸಿಗುವ ವ್ಯಸನಿಗಳ ಬಗ್ಗೆ ಬರೆದು ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಡಬೇಕಂತ ಇದೆ. ಆ ಬಗ್ಗೆ ಸಮಾಜಕ್ಕೆ ಏನಾದರೂ ನಾವು ಸಂದೇಶ ಕೊಡಬೇಕು. ಬರೀ ಕಲಾಕೃತಿ ಇದ್ದದ್ದನ್ನೇ ಈಗ ಫಾರ್ ಎಕ್ಸಾಂಪಲ್ ನಾಗರ ಪಂಚಮಿ ಟೈಮಲ್ಲಿ ಬರೀ ನಾಗನ್ನು ಮಾಡಿದರೆ ಅದು ಇದ್ದದ್ದು ಇದ್ದಾಗೆ ತೋರಿಸಿದಾಗಾಯಿತು, ಬಟ್ ನಾಗನ ಹೇಗೆ ಆಗ್ತಾ ಉಂಟು, ಅರಣ್ಯ ಇದು ಹೇಗೆ ನಾಶ ಹೇಗೆ ಆಗ್ತಾ ಉಂಟು, ಅದು ಪ್ರಕೃತಿ ವಿಕೋಪದಲ್ಲಿ ಅಥವಾ ಪ್ರಕೃತಿ ಯಾವ ರೀತಿ ನಾಶ ಹೊಂದ್ತಾ ಉಂಟು, ಆ ನಿಟ್ಟಿನಲ್ಲಿ ನಾಗ ಅಂದರೆ ಪ್ರಕೃತಿ ಆ ಸಂಕಲ್ಪವನ್ನು ಇಟ್ಕೊಂಡು ಮರ ಎಲ್ಲ ಇರೋದು, ಅಂದರೆ ನಾಗನಿಗೆ ಯಾವತ್ತು ಮರ ಬೇಕು, ಅದು ಪರಿಸರ ನೈರ್ಮಲ್ಯಯುತವಾಗಿರಬೇಕು ಅಂಥದ್ದೆಲ್ಲ ಇರ್ತದೆ. ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಸಂದೇಶವನ್ನು ಜನರಿಗೆ ತೋರಿಸ್ಬೇಕು ಅಂತ ಅನ್ನುವಂಥ ಒಲವಿತ್ತು. ಒಂದು 5-6 ವರ್ಷದಿಂದ ಸಂದೇಶಕ್ಕೆ ನಾನು ತುಂಬ ಫೋಕಸ್ ಕೊಡ್ತಾ ಇದ್ದೇನೆ. ಬರೀ ಚಿತ್ರವನ್ನು ಚಿತ್ರದಾಗೆ ನೋಡಬಾರ್ದು, ಅದರ ಹಿಂದೆ ಅದರ ಅಂತರಾತ್ಮವನ್ನು ಜನ ಅರ್ಥ ಮಾಡ್ಕೊಳ್ಬೇಕು, ಆಗ ಮಾತ್ರ ಒಂಚೂರು ಪರಿಪೂರ್ಣವಾಗಿ ಬೆಳಿಬೋದು, ಅದರಿಂದ ಏನಾದರೂ ಸಂದೇಶ ಸಿಕ್ಕಿ ಅದರಿಂದ ಏನು ಪರಿವರ್ತನೆ ಆಗ್ಬೋದು ಅನ್ನುವಂಥ ಒಂದು ಸಣ್ಣ ನನ್ನ ಪ್ರಯತ್ನ. ನಿಮ್ಮ ಈಗ ಇನ್ನು ನೋಡ್ಬೋದಾದ್ರೆ ನಿಮ್ಮ ಚಿತ್ರಕಲೆ ಅಂದರೆ ನೀವು ಬಿಡಿಸಿರುವ ಪೇಂಟಿಂಗ್ನಲ್ಲಿ ಹೆಚ್ಚಾಗಿ ನೋವುಗಳಿರುವಂಥ ಚಿತ್ರಗಳನ್ನು ನಾವು ಜಾಸ್ತಿ ಕಾಣ್ತೀವಿ ಸರ್, ಇದೇ ಏಕೆ ಸಕರ? ಅಂದರೆ ಒಬ್ಬ ಕಲಾವಿದ ಅಂದ ಕೂಡಲೇ ಅವನಿಗೆ ನೋವೇ ಇರುತ್ತಾ ಅಥವಾ ಅದ್ರ ಜೊತೆ ನಗುನೂ ಇರ್ಬೋದಾ? ಹೆಚ್ಚಾಗಿ ಕಲಾವಿದರಲ್ಲಿ ಅದು ಸಾಮಾನ್ಯ ಅಂತಲೇ ಹೇಳ್ಬೋದು. ನಾವು ನಮ್ಮ ಕಷ್ಟವನ್ನು ನಾವೇ ದೊಡ್ಡದಾಗಿ ಹೇಳ್ಕೊಂಡು ಬರ್ತೇವೆ, ಆದರೆ ಪ್ರತಿಯೊಬ್ಬ ಕಲಾವಿದರನ್ನು ನೋವಿಲ್ಲದೆ ಕಲಾಕೃತಿ ಪರಿಪೂರ್ಣ ಆಗುವ ಸಾಧ್ಯತೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅನುಭವ ನಿಜವಾದ ಗುರು, ಅನುಭವ ಬಂದೇ ಬರಬೇಕು. ಅದು ಅಂದರೆ ನಿಮಗೂ ನೋವು ಇದೆ? ನೋವು ಇದೆ, ಖಂಡಿತ ಇದೆ, ಬಟ್ ಅದು ನೋವನ್ನೇ ನೋವು ಎನ್ಸ್ಕೊಂಡು ಕೂತ್ಕೊಳ್ಳೋದು ತಪ್ಪಾಗಿದೆ, ಇನ್ನು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಮುಂದಿನ ಜೀವನ ನೋಡಬೇಕು. ಹಾಗಾಗಿ ನಾನು ಕಲಿಕೆ ಟೈಮಲ್ಲಿ ಬಿದಿರಿನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ವರ್ಕ್ ಮಾಡ್ತಾ ಇದ್ದೆ. ಬಿದಿರು ಅಂದರೆ ತುಂಬ ಕಠಿಣತೆಯನ್ನು ಸಾರುವಂಥ ಒಂದು ಸಂಕೇತ. ನಾವೊಂದು ಯಾವುದೇ ನಮ್ಮ ಹಳ್ಳಿ ಇದರಲ್ಲೆಲ್ಲ ನಾವು ಏನಾದರೂ ವಸ್ತು ತಗೊಳ್ಬೇಕು ಅಥವಾ ಏನಾದರೂ ಹಣ್ಣು ತಗೋಬೇಕು ಅಥವಾ ಇದು ಸಿಯಾಳ ತೆಗಿಬೇಕು ಅಂತಾದರೆ ಬಿದಿರನ್ನು ಸಹಾಯ ತಗೊಂಡು ಮಾಡ್ತೇವೆ. ಅದನ್ನೇ ಕಾನ್ಸೆಪ್ಟ್ ನಾನು, ನನ್ನ ಜೀವನ ಎಷ್ಟು ಕಷ್ಟ ಉಂಟಲ್ವಾ, ಇನ್ನೂ ಈ ರೀತಿ ಚೇಂಜ್ ಆಗಬೇಕಾದ್ರೆ ತುಂಬ ಕಷ್ಟಪಡಬೇಕಲ್ವಾ ಅಂತ ಹೇಳ್ಕೊಂಡು ಅದನ್ನು ಇಟ್ಕೊಂಡು ಹೇಗೆ ಜೀವನ ರೂಪಿಸಬೇಕು, ಅದನ್ನು ಹೇಗೆ ಬೀಳಿಸೋದು, ಅಂದರೆ ಲೈಫ್ ಅಂದರೆ ಗೇಮ್ ಇರ್ತದೆ, ಹಸಿವೆ ಇರ್ತದೆ, ಹೊಟ್ಟೆ ಕಿಚ್ಚು ಇರ್ತದೆ,
ಅದರ ನಂತರ ಪ್ರಯತ್ನ ಪಡಬೇಕು, ಯಾವ ರೀತಿ ಎಳೆಯೋರು ಇರ್ತದೆ, ಅದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೆ. ಪೇಂಟಿಂಗ್ ಖುಷಿ ಹೇಗಿರ್ತದೆ ಲೈಫ್, ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ. ಹಾಗಂತ ನನ್ನ ಲೈಫ್ ಅಂತ ಅಲ್ಲ, ಬೇರೆ ಲೈಫನ್ನು ನಾನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿದ್ದೆ. ಈ ರೀತಿ ಅಲ್ವಾ ಕಷ್ಟ ಅಂದ್ರೆ ಹೀಗಿರ್ತದಲ್ವಾ, ಆ ನೋವು ಅಂದ್ರೆ ಹೀಗಿರ್ತದಲ್ವಾ ಅಂತ ಹೇಳ್ಕೊಂಡು ಇದ್ದಿರುತ್ತೆ. ಅದು ನನ್ನ ಲೈಫಿಗೆ ಅಂತೂ ತುಂಬ ಅದೇ ನಾವು ಕಷ್ಟಪಟ್ಟದ್ರಿಂದ ನಾವು ಮತ್ತೊಬ್ಬರ ಕಷ್ಟವನ್ನು ತುಂಬ ಹತ್ತಿರದಲ್ಲಿ ನೋಡ್ಬೋದು, ಕಾಣ್ಬೋದು, ಅದೇ ಅನುಭವವನ್ನು ಪೇಂಟಿಂಗಲ್ಲಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೀವೀಗ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮದೇ ಆದ ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರೆ, ಕಲಾ ಶಿಕ್ಷಣ ಸಂಸ್ಥೆ, ಸೊ ಇದರಲ್ಲಿ ಮಕ್ಕಳು ಹೇಗೆ ಬರ್ತಾರೆ ಸರ್? ಈಗ ತಂದೆ ತಾಯಿಗಳಿಗೆ CBSE ಏನೋ ಸಿಲೆಬಸ್ ತೊಗೊಂಡ್ಬಿಡ್ತಾರೆ, ಮಕ್ಕಳನ್ನು ಚಿತ್ರಕಲೆಗೆ ಹಾಕಿದರೆ ನೆಮ್ಮದಿ ಪೀಸ್ ಸ್ವಲ್ಪ ಸೈಲೆಂಟ್ ಇದ್ಬಿಡ್ತಾರೆ ಅಂತ ಹಾಕ್ತಾರೆ, ಸೊ ಇಂಥ ಮಕ್ಕಳು ಏನಾದರೂ ನಿಮ್ಮದ್ರಲ್ಲಿ ಬಂದ್ರ? ನಮಗೆ ಎಲ್ಲ ವರ್ಗದ ಮಕ್ಕಳು ಬರುವಂತ ನಾನು ಕಂಡಿದ್ದೇನೆ. ಕೆಲವರು ಆರ್ಟ್ ಬಗ್ಗೆ ನಾಲೆಜ್ ಇದ್ದವರು, ಇವನು ಗ್ರೇಟ್ ಆರ್ಟಿಸ್ಟ್ ಆದರೂ ನಮ್ಮದು ಸಪೋರ್ಟ್ ಖಂಡಿತ ಇದೆ ಅಂತ ಹೇಳ್ಕೊಂಡು ಬಂದವರು ಇರ್ತಾರೆ. ಕೆಲವರು ಬೇರೆಯವ್ರ ಮಕ್ಕಳು ಹೋಗ್ತಾರೆ, ನನ್ನ ಮಕ್ಕಳು ಹೋಗಲಿ ಅನ್ನುವಂಥ ಪರಿಕಲ್ಪನೆ ಇರುವವರು ಬರ್ತಾರೆ. ಇನ್ನು ಕೆಲವರು ಅದರ ಡೆಪ್ತ್ ಗೊತ್ತಿದ್ದವರು, ಎಕ್ಸ್ಪೆಷಲಿ ಆರ್ಟ್ ಅಂತ ಹೇಳುವಂಥದ್ದು ಬರೀ ಒನ್ ವೇಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಇದರ ಹಿಂದೆ ತುಂಬ ಅಂದರೆ ತುಂಬ ಕಾನ್ಸೆಪ್ಟ್ ಇದೆ. ಒಂದು ಪೇಷನ್ಸ್ ಬಿಲ್ಡಪ್ ಮಾಡುವಂಥದ್ದಿರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಹೇಗೆ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ, ನೀಟ್ನೆಸ್ ಹೇಗಿರ್ತದೆ ಅಂತ, ಅಥವಾ ಪ್ರಾಪಂಚಿಕ ಜ್ಞಾನ ಹೇಗೆ ಪಡ್ಕೊಳ್ಳೋದು ಅಂತ. ಯಾವುದೇ ವಸ್ತು ಬಗ್ಗೆ ಒಂದು ವರ್ಕ್ ಮಾಡಬೇಕಂತಾದರೆ ಅದರ ಹಿಂದೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡ್ತಾನೆ, ಅಂದರೆ ಅದು ಏನು, ಅದು ಹೇಗೆ, ಅದು ಎಲ್ಲಿಂದ ಬಂತು, ಅದು ಆಟೋಮೆಟಿಕ್ ಆಗಿ ಅವರನ್ನು ಬೆಳೆಸ್ತದೆ, ಜ್ಞಾನೋದಯ ತರಿಸ್ತದೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗುವಾಗ ಮಕ್ಕಳು ಕೆಲವರು ಇನ್ನೊಂದು ವರ್ಗದವರು ಅಂದರೆ ಕಾಂಪಿಟೇಷನ್, ಈಗ ಹೆಚ್ಚಿನ ಕಡೆ ಕಾಂಪಿಟೇಷನ್ ಅಂತ ಹೇಳ್ಕೊಂಡು ಅದೇ ವೇದಿಕೆ ಅಂತ ಹೇಳ್ಕೊಂಡು ಕಾಂಪಿಟೇಷನ್ಸ್ ಎಲ್ಲ ಆಗ್ತಾ ಇರ್ತದೆ. ಅದು ಹಿಡ್ಕೊಂಡು ನನ್ನ ಮತ್ತೊಬ್ಬ ಪ್ರೈಸ್ ಬಂದ ಅಂದರೆ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸಿಗೆ ಜಾಸ್ತಿ ಕಾಂಪಿಟೇಷನ್ಸ್ ಇರ್ತದೆ, ಅಂದರೆ ಅವರ ಪಕ್ಕದ ಮನೆಯವರು ಕಾಂಪಿಟೇಷನ್ ಪ್ರೈಸ್ ತೊಗೊಂಡು ನನ್ನ ಮಗು ಪ್ರೈಸ್ ತೊಗೊಳ್ಬೇಕಂಥದ್ದೆಲ್ಲ. ಆ್ಯಕ್ಚುಲಿ ಕಾಂಪಿಟೇಷನ್ ಅದು ಸ್ಟೇಜ್ ಅಲ್ಲ, ಅದು ಕಾಂಪಿಟೇಷನ್ ಒಂದು ಅಂಗ ಅಷ್ಟೇ, ಒಂದು ಮಕ್ಕಳಿಗೆ ಸ್ಫೂರ್ತಿ ಕೊಡಲಿಕ್ಕೆ ಒಂದು ಕಾಂಪಿಟೇಷನ್ ಬೇಕೇ ವಿನಃ ಅದೇ ಶ್ರೇಷ್ಠ ಅಂತ ಹೇಳ್ಕೊಂಡು ತುಂಬ ಜನ ಬಂದವರು ಇದ್ದಾರೆ. ಆ ರೀತಿ ಮನೋ ವೃತ್ತಿಯವರು ಇದ್ದಾರೆ ನಮಗೆ, ಅಂಥವ್ರಿಗೆಲ್ಲ ಬಿಡಿಸಿ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಹೀಗೆ ಹೀಗಿರ್ತದೆ ಹೇಳ್ಕೊಂಡು ಮತ್ತೆ ತುಂಬ ಜನ ಅದನ್ನು ತಿದ್ಕೊಂಡು ಹೌದು ಅಂತ ಹೇಳ್ಕೊಂಡು, ಅಂದರೆ ಅವ್ರದ್ದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜಕ್ಕೆ ಕಲಾವಿದರಾಗಿ ಏನು ಕೊಟ್ಟಿದ್ದೇವೆ ಅದರ ಮೇಲೆ ಪ್ರತಿಬಿಂಬಿತವಾಗಿರ್ತದೆ. ಮೊದಲೆಲ್ಲ ಕಲೆಗೆ ಯಾವುದೇ ಆಸ್ಪದ ಇರಲಿಲ್ಲ, ಕಲೆಯ ಬಗ್ಗೆ ಅದೊಂದು ಒಂದು ತುಚ್ಛವಾಗಿ ನೋಡುವಂಥ ಇದು ಇತ್ತು, ಅಂದರೆ ಆ ಕಾನ್ಸೆಪ್ಟ್ ಹೌದು ಸಮಯ ಇತ್ತು. ಬಟ್ ಈಗ ಕಾಲ ಚೇಂಜ್ ಆದಾಗೆ ಅಥವಾ ನಮ್ಮ ಈ ಸಮಾಜದ ಬದಲಾವಣೆ ಯಾವ ರೀತಿ ಮುಟ್ಟಿದೆ ಅಂದರೆ ತುಂಬ ಅಗೋ ಒಂದು ಆ ಒಂದು ಹಂತದಲ್ಲಿದೆ. ಸೊ ಅದರ ಹಿಂದೆ ಕಲೆಯ ಪ್ರಾಮುಖ್ಯತೆ ಅಥವಾ ಹಿಂದೆ ಈಗಿನ ಕಲಾವಿದರು ಹಿಂದಿನ ಸಮಕಾಲೀನ ಕಲಾವಿದರು ಅಚೀವ್ ಮಾಡಿದ್ದು ನೋಡಿದರೆ ಇದರಲ್ಲೂ ಬೇಕಾದಷ್ಟು ಅವಕಾಶ ಇದೆ, ಇದರಲ್ಲೂ ಬೇಕಾದಷ್ಟು ಸಂಪಾದನಾ ರೂಪದಲ್ಲೂ ಅದು ಬೇಕಾದಷ್ಟು ಇದೆ. ಈಗ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಇಲ್ಲದವರು ಜಾಸ್ತಿ ಇದ್ದಾರೆ. ಸೊ ಅಂಥವರಿಗೂ ಇದೊಂದು ಮೆಡಿಸಿನ್ ಆಗಿ ಕೊಡ್ತಾ ಉಂಟು ಅಂತ ಹೇಳುವಂಥದ್ದು ತುಂಬ ಅರ್ಥಪೂರ್ಣವಾಗಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ ಅಂತ ಪೇಷಂಟ್ ಬಂದವರು ನಾವು ಸರಿ ಮಾಡಿದ್ದೇವೆ. ಅಂದ್ರೆ ಸೈಕಲಾಜಿಕಲಿ ಏನಾದ್ರೂ ಡಿಪ್ರೆಸ್ ಆಗಿದ್ರೆ ಏನಾದ್ರೂ ತೊಂದ್ರೆ ಇದ್ರೆ ಚಿತ್ರ ಕೈ ಬಿಡಿಸುವ ಮೂಲಕ ತಮ್ಮ ನೋವನ್ನು ಹರಗಬಹುದು. ಕೆಲವರಿಗೆ ನೋವು ವ್ಯಕ್ತಪಡಿಸಲಿಕ್ಕೆ ಆಗುದಿಲ್ಲ, ಅಂದ್ರೆ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವವರು ಇದ್ದಾರೆ. ಸೊ ಅಂಥವರಿಗೆಲ್ಲ ಇದೊಂದು ಬೆಸ್ಟ್ ಮೀಡಿಯಾ, ಪ್ಲಸ್ ಅದೇ ಎಂಜಾಯ್ಮೆಂಟ್ ರೂಪದಲ್ಲೂ ಹೋಗ್ಬೋದು, ಅಥವಾ ನನ್ನ ಪ್ರತಿಭೆ ಇದೆ ಅದನ್ನು ತೋರ್ಪಡಿಸುವ ರೂಪದಲ್ಲೂ ಹೋಗ್ಬೋದು, ಅಥವಾ ಸಮಾಜದ ಒಂದು ನ್ಯೂನತೆಯನ್ನು ತೋರ್ಪಡಿಸುವ ಒಂದು ಸಾಧನವಾಗಿ ಬಳಸ್ಕೊಂಡು ಹೋಗ್ಬೋದು. ಬೇಕಾದಷ್ಟು ಆರ್ಥಿಕವಾಗಿ ಈಗ ಹಣ ಮಾಡಬೇಕು, ಉದ್ಯೋಗವನ್ನೇ ತಗೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೂ ಬೇಕಾದಷ್ಟು ಅವಕಾಶ ಇದೆ, ಕೋಟಿಗಟ್ಟಲೆ ಮಾಡುವವರು ಇದ್ದಾರೆ. ಸೊ ಅವರು ಯಾವ ರೀತಿ ಮಾರ್ಗ ಯೂಸ್ ಮಾಡ್ತಾರೆ ಆ ರೀತಿಯಲ್ಲಿ ಖಂಡಿತವಾಗಿ ಇದಕ್ಕೆ ಒಂದು ಇದಿದೆ ಅಂತ ಯಾವುದು ನಮ್ಮ ಅದಕ್ಕೆ ಅದಕ್ಕೆ ಒಂದು ದಾರಿ ಉಂಟೆ ಅಂತ ಹೇಳ್ಬೋದು. ಕಲೆಗೆ ಇದೆ ಬಟ್ ಅದು ನಾವು ಯಾವ ರೀತಿ ತಗೊಂಡು ಹೋಗ್ತೇವೆ ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಒಂದು ಚಿತ್ರ ಒಂದು 100 ವರ್ಡ್ಸ್ ಅನ್ನು ಹೇಳ್ಬೋದು ಅಂತಾರೆ, ಹಾಗೆ ಈ ನಿಮ್ ಅಂತಹ ಚಿತ್ರ ನಿಮ್ಮಲ್ಲಿ ಏನಾದ್ರೂ ಬಿಡಿಸಿದ್ಯಾ? ಅಂದ್ರೆ ನೀವು ಏನಾದ್ರೂ ಹೇಳಕ್ಕಾಗದೇ ಇರುವಂತದ್ದು ಚಿತ್ರ ರೂಪದಲ್ಲಿ ತಂದಿರೋದು ಏನಾದ್ರೂ ಇದೆ? ಕಲೆ ಅಂದಕ್ಷಣ ನಾವು ಅನ್ನಿಸ್ತೇವೆ ನಾವು ಮಾಡಿದ ವರ್ಕ್ ನಮಗೆ ತುಂಬ ಖುಷಿ ಕೊಡ್ತದೆ, ಹಾಗಂತ ಮತ್ತೊಬ್ಬರಿಗೆ ಖುಷಿ ಕೊಡ್ತದೇನೋ ಗೊತ್ತಿಲ್ಲ. ನಾನು ಅಂತೂ ತುಂಬ ವರ್ಕ್ ಮಾಡುವಾಗ
ನನಗೆಷ್ಟು ತಿಳುವಳಿಕೆಯೂ ಇರಲಿಲ್ಲ. ನಾನೇ ಬೇಕಂತ ತೋರಿಸುವ ಒಂದು ಪ್ರವೃತ್ತಿ ಇತ್ತು, ಅಂದರೆ ನಾನು ಮಾಡಿದ್ದು ಅಂತ. ಬಟ್ ಅವರು ಯಾವ ರೀತಿ ಸ್ವೀಕರಿಸಿದ್ದಾರೆ ಗೊತ್ತಿಲ್ಲ. ತದನಂತರ ನಮಗೆ ಗೊತ್ತಾಯಿತು ಅವರು ನಮಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಇದರಿಂದ ನಮ್ಮನ್ನು ಅದು ನೆಗ್ಲಿಜೆನ್ಸ್ ಯಾವ ರೀತಿ ತಗೊಂಡು ಬರ್ತಾ ಇದೆ ಅಂತ. ಮತ್ತೆ ಮತ್ತೆ ನಮಗೆ ಅದರಿಂದಲೇ ಎಫೆಕ್ಟ್ ಆದದ್ದು ಗೊತ್ತಾಯಿತು. ಹಾಗೆ ಕಲೆ ಈಗಿನ ದಿನಗಳಲ್ಲಿ ಕಲೆಯ ಬಗ್ಗೆ ಒಂದು ವಿಶೇಷತೆಯನ್ನು ಹೇಳುವುದಾದರೆ, ಕಲೆ ಬಗ್ಗೆ ಗೊತ್ತಿದ್ದವ್ರಿಗೆ ಹೇಳಿದರೆ ಅದು ಅರ್ಥಪೂರ್ಣವಾಗಿರ್ತದೆ ಅಂತ ಅನಿಸ್ತದೆ. ಕೆಲವೊಮ್ಮೆ ಗೊತ್ತಿಲ್ಲ ಅಂತ ಹೇಳಿದವರಿಗೆ ಬಿಟ್ಟು ಬಿಡಲಿಕ್ಕೂ ಕಷ್ಟದಾಯಕ, ಅಂದರೆ ಅವರಿಗೂ ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಟೈಮಲ್ಲಿ ಕಲೆಗೆ ಒಂದು ಸ್ಫೂರ್ತಿ ಕೊಡುವವರು ಅಥವಾ ಸಮಾಜದಲ್ಲಿ ನಾವು ಸಮಾಜವನ್ನು ಸಾಕ ದೂರಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಜಾತಿ ಮತ ಪಂಥ ಅಂತ ಹೇಳಿಕೊಂಡು ಇನ್ನೂ ತುಂಬಾ ಜನ ಇದ್ದಾರೆ. ಆ ರೀತಿಯಾಗಿ ನಮ್ಮಂತವರಿಗಂತೂ ತುಂಬಾ ಕಷ್ಟ ಆಗಿದೆ. ನಮ್ಮ ಪ್ರತಿಭೆಗೆ ತಕ್ಕಾಗಿ ಸೂಕ್ತವಾಗಿ ಎಲ್ಲೂ ಸ್ಪಂದನೆ ಆಗುದಿಲ್ಲ. ಸೊ ಅಂತ ಇದರಲ್ಲಿ ತುಂಬಾ ಕಷ್ಟ ಪಡಬೇಕಾಗ್ತದೆ. ಅದು ಜನರಿಗೆ ಹೇಳಿ ಅದರಿಂದ ರಿಯಾಕ್ಷನ್ಸ್ ಅದರ ನಂತರ ಡೆವಲಪ್ ಆಗುದು ಅಂತ ಹೇಳಿದ್ರೆ ತುಂಬಾ ಟೈಮ್ ಹೋಗ್ತದೆ. ಸರ್, ಇದೀಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಸಮೀಪಿಸುತ್ತಿದೆ. ನೀವು ವೀಕ್ಷಕರಿಗೆ ಏನು ಹೇಳ ಬಯಸ್ತೀರಿ ಸರ್? ಒಬ್ಬ ಈಗಿನ ಕಾಲಘಟ್ಟದಲ್ಲಿ ಕಲಾವಿದನಾಗಲಿಕ್ಕೆ ಅಥವಾ ಕಲಾವಿದರು ಅದರಿಂದ ಬರುವಂಥ ಚೈತನ್ಯದಲ್ಲಾಗಲಿ ತುಂಬ ಜನ ಇರ್ಬೋದು, ನನ್ನಾಗೆ ಸಾವಿರ ಜನ ಇರ್ಬೋದು ಅಥವಾ ಈ ಫೀಲ್ಡನ್ನೇ ಬಿಟ್ಟು ಹೋದವರು ತುಂಬ ಜನ ಇರ್ಬೋದು. ಹಾಗಂತ ಒಬ್ಬ ಕಲಾಕೃತಿಯನ್ನು ಕಲಾಕೃತಿ ಬಗ್ಗೆ ಯಾವ ರೀತಿಯಾದಂಥ ನಿಂದನೆ ಆಗಲಿ ಅಪಹಾಸ್ಯ ಆಗಲಿ ಬೇಡ, ಅಥವಾ ಅವನ ಬಗ್ಗೆ ಗೌರವಿಕೆಯೂ ಬೇಡ. ಕಲಾಕೃತಿಯ ಬಗ್ಗೆ ಒಲವು ತೋರಿಸಿ ಕಲಾಕೃತಿ ಹಿಂದೆ ಇರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಲೆಗಿರುವಂಥ ಶಕ್ತಿ ಎಲ್ಲ ಕ್ಷೇತ್ರಕ್ಕೂ ಬೇಕಾಗುವಂಥದ್ದು, ಆರ್ಥಿಕವಾಗಲಿ ಸಾಮಾಜಿಕವಾಗಲಿ ನಮ್ಮ ಶೈಕ್ಷಣಿಕವಾಗಲಿ ಎಲ್ಲ ಕ್ಷೇತ್ರದಲ್ಲೂ ಕಲೆಯ ಬಗ್ಗೆ ಇರೋ ವಿಸ್ತಾರತೆ ಇನ್ನೂ ಜಾಸ್ತಿ ತಿಳ್ಕೋಬೇಕು, ಅದರ ಹಿಂದೆ ತಿಳ್ಕೋಬೇಕು. ಒಂದು ಕಲಾಕೃತಿ ಪ್ರದರ್ಶನ ಆದಾಗ, ಚಿತ್ರಗಳ ಪ್ರದರ್ಶನ ಆದಾಗ ಕಲಾಕೃತಿಯ ಬಗ್ಗೆ ಸೂಕ್ಷ್ಮವಾದ ಗಮನ ಕೊಟ್ಟು ನೋಡುವಂಥ ಹವ್ಯಾಸ ಬೆಳೆಸ್ಕೋಬೇಕು. ಅದು ನಿಧಾನವಾಗಿ ಸಮಾಜ ಪರಿವರ್ತನೆ ಆಗ್ತದೆ. ಕಲೆಯ ಬಗ್ಗೆ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯತೆ ಏನಿದೆ ಅದು ತನ್ನಿಂತಾನೇ ಬೆಳೀತದೆ ಅಂತ ಹೇಳಿಕೊಂಡು, ಕಲೆಯ ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಲೆಯ ಬಗೆಗೆ ಸಾಕಷ್ಟು ಜನ ಒಲವು ತೋರಿಸಿ ಆಸಕ್ತಿದಾಯಕರಾಗಿರಬೇಕು ಅಂತ ಹೇಳುವುದೇ ನನ್ನ ನಿರೀಕ್ಷೆ. ಧನ್ಯವಾದಗಳು ಸರ್, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಮೀಸಲಿಟ್ಟಿದ್ದಕ್ಕೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7.